ಎರಡು ದಿನದ ಹೊತ್ತಾತ್ರಿ ಸಾಳಿಗೆ ಹೋಗಂದ್ರ ನಾಯಕ ಅಂತಲ್ಲ ಎರಡು ಗಜ್ ಬಿಟ್ಟು ಕಳಿಸ್ರಕಿನ ಯಾವಾಗ ನೋಡಿದ್ರ ಆ ಹುಡುಗರ್ಕಿತ ನೀನ ಹೆಚ್ಚು ಶೀಟ್ ಮಾಡ್ಕೊಂಡು ಬರ್ತಿಲ್ಲ ವಯಸ್ಸಿನ ಹುಡುಗರ ಅಕ್ಕವ್ ಅವ ಕೊಡಿದು ಬಡಿದು ಮಾಡಿದ್ರ ಪ್ರೀತಿ ಉಳಿತಾವನ ಏನಿನ ಓದು ಮಗಳ ಒಂದೆರಡು ಮೂರು ದಿನ ಹೋಗಿ ಸಾಲಿಗೆ ಮುಂದೆ ರೊಕ್ಕ ಬರೋಣ ನಿಂಗೆ ಹೆಂಗಾರ ಮಾಡಿ ಫೋನ್ ಕೊಡಿಸ್ತೀನಿ ಆದ್ರೆ ಸಾಲಿ ಬಿಟ್ಟು ಮನೆಯ ಕುಂದ್ರಬೇಡ ನೋಡು ಸಾಲಿ ಅರಿವಿ ಹಾಕೊಂಡು ಬ್ಯಾಗ್ ತಯಾರು ಮಾಡ್ಕೊಂಡು ಹೋಗಿ ಸಾಲಿಗೆ ಫೋನ್ ಒಂದೆರಡು ಮೂರು ದಿನ ಬಿಡ್ತಾರನಂತ ಹದಿನೈದು ದಿವಸ ನೀ ಹಿಂಗೆ ಹೇಳಾಕತ್ತಿ ನೀ ಏನ್ ಫೋನ್ ಕೊಡ್ಸಿದ್ರ ನಾ ಏನ್ ಸಾಲಿಗೆ ಹೋಗುದಿಲ್ಲ ರೊಕ್ಕನ್ ಮ್ಯಾಗಿಂದ ಬೀಳ್ತಾನ ರೊಕ್ಕದ ಗಿಡ ಹಚ್ಚಿವೆ ಏ ನಿಸುಮ್ ಕುಂದ್ರ ಮಗಳ ಒಂದ್ ಮೂರು ದಿನ ಸಾಲಿ ಹೋಗು ಮೂರು ದಿನ ಒಂದ್ ಸ್ವಲ್ಪ ತಡಿ ನಾನೆಲ್ಲ ಫೋನ್ ತಗೊಂಡ್ಬರ್ತೀನಿ ಹಾ ಅಲ್ಲಿ ತನಕ ಸಾಲಿ ಹೋಗೀಗ ಓದು ಕಡೆ ಲಕ್ಷ ಕೊಡುವ ನೀ ಏನ ಫೋನ್ ಕೊಡಿಸ್ತಿ ಅಂತಿ ಇಕ್ಕಿನೇ ಬ್ಯಾಡ ಅಂತ ನೀ ಮೂರು ದಿನ ಹಂಗೆ ಕೊಡಿಸ್ಲಿಲ್ಲ ಅಂದ್ರೆ ನಾ ಇವತ್ತೇ ಲಾಸ್ಟ್ ನೋಡು ಸಾಲಿಗೆ ಹೋಗುದಿಲ್ಲ ಸ್ವಲ್ಪ ಅಪ್ಪ ಹೇಳಿ ನಾ ಮೂರ್ದಿನ ಫೋನ್ ಬೇಕ ಹೋಗು ಆ ಮೊದಲು ಓದ್ಕೋ ಹೋ ಮೂರ್ದಿನ ಅಂತ ಸಳಿ ಕೊಟ್ಟಿರಿ ಏನ್ ಮಾರಕಿ ಫೋನ್ ಕೊಡಿಸ್ತೀರಿ ಮಕ್ಕಳಿಗೆ ಮಾತಿನಾಗ ಪ್ರೀತಿ ತೋರಿಸಿರ್ತದ ಅವರಂಗ ಹಟಾಡ್ಕೊಂಡ್ ಕುತ್ತಾರತ್ತೇಳಿ ನಾವು ಹಂಗ ಹಟಾಡ್ಕೊಂಡ್ ಕುಂದ್ರದಾಕೈತೆನ ಏನೇನ ಯವ್ವ ಯಪ್ಪ ಅನ್ಸ್ಕೊಂಡ್ ಸಾಲಿ ಮಾಡಿ ಮಕ್ಕಳ ಮುದ್ದು ಮಾಡ್ಬೇಕೀಗ ವಯಸ್ಸಿನ ಹುಡುಗರು ನಾ ಹಂಗ ಸಿಟಿ ತರಿಸ್ಬಾರ್ದ ಸೌಭಾಗ್ಯ ನೋಡು ಮಗಳ ಅಂದ್ರೆ ಆಕಿ ಏನು ಬೇಡ್ತಿದ್ದಿಲ್ಲ ಏನು ಕಾಡ್ತಿದ್ದಿಲ್ಲ ಇಕಿ ಅದಾಳ ಫೋನ್ ಬೇಕು ಅದು ಬೇಕು ಸೌಭಾಗ್ಯ ಆರಾಮದಿರಿ ಆರಾಮದ್ಯಾವ ಇನ್ನ ಅಡಿಗೆ ಇಲ್ಲೇ ಮಾಡಕತ್ತೇನ ಅಲ್ಲಿ ಹೋಗಿ ಹಿಡಿತೈತಲ್ವಾ ಅದಕ್ಕೆ ಇಲ್ಲ ಅಡಿಗೆ ಮಾಡ್ತೀವಿ ನೀವೇನು ಹೇಳಾರ ಕೇಳಾರ ಹಿಂಗ್ ಬಂದಿರಿ ಅದರಿ ನಿಮ್ ಜೊತೆ ಸ್ವಲ್ಪ ಅಮ್ಮರ ಜೊತೆ ಮಾತಾಡ ಏನಿಲ್ಲವ ನೀ ಮಾರಿ ನೋಡ್ ಬಾ ದಿನ ಆಯ್ತಲ್ಲ ಅದಕ್ಕ ಬಂದೆ ಬಡೂರು ಮನೆಯಪ್ಪ ನಿಮ್ಗೆ ಹೊಂದ್ಕೊಂಡ್ ಆಗತ್ತೇ ಇಲ್ಲ ಅಪ್ಪ ಇಲ್ಲ ನೀನ್ ಹೊಳಕ್ ಹೋಗಿರ್ಬೇಕವ ಈ ಬರು ಹೊತ್ತ ಐತಿ ಸವಿತಾನ್ ಸಾಲಿಗೆ ಹೋಗ್ಯಾನ ಯಾವಾಗಿ ಸಾಲಿದ ಒಂದ್ ದೊಜ್ಜೆಗೆ ಐತ್ವಾ ದಿನ ಜಗಳ ತೆಗೆದ ಸಾಲಿಗೆ ಹೋಗ್ಕೊಳಕ್ಕೆ ಯಾರ ಜಗಳ ತೆಗಿತ ಏನಾಗಿತ್ತ ಅಕ್ಕಿಗೆ ಯವ್ವ ಶಾಲೆ ಹುಡುಗರು ಫೋನ್ ತರ್ತಾರಂತ ಇಕ್ಕಿಗೂ ಫೋನ್ ಬೇಕಂತ ಹೇಳಿ ದಿನ ನಿಮ್ಮ ಅಪ್ಪನ ಜೀವ ತಿಂತಾಳ ನೋಡು ಫೋನ್ ಗೆ ಈಗೇನ್ ಬ್ಯಾಡ್ರಿ ಸುಮ್ಮ ಹುಡುಗರು ಹಾಳಕ್ಕವ ಮುಂದ್ ಕಾಲೇಜ್ ಹೋಗ್ಕಳಲ್ರಿ ಅವ ಕೊಡ್ಸಕ್ ಬರ್ತೈತಂತ ನಾನು ಅದೇ ಅಂತೀನಪ್ಪ ಸುಮ್ಮನೆ ನಿಮ್ಮ ಅವಾಗಿ ತಲೆ ತುಂಬತಾನ ನಾ ಫೋನ್ ಕೊಡಿಸ್ತೀನಿ ಅಂತ ಹೇಳಿ ಬರ್ಲೇಳವ ಆಕಿ ಸಾಲಿಂದ ಬರ್ಲಿ ಎಲ್ಲ ಹೇಳ್ತೀನ ಅಕ್ಕಿ ನಿನ್ಗ ಅನ್ಸ್ತಾಳ ಬಂದಿಂದ ದೇಶ ಬೈ ತಡಚ ಯಾಕ್ ಬಂದಿ ನಿನ್ ಗಂಡ್ ಬಂದನ ಬಿಸಿ ಬಿಸಿ ಏನ್ರ ಮಾಡ್ಕೊಡು ಕೇಳಿನಿ ಅವ್ರೇನ್ ಬ್ಯಾಡ್ ಅಂದಾರ ಅವ ನಾವು ಸಂಜೆ ಕೂರಿಗೆ ಹೋಗ್ತೆ ಬರೋದ ಮುಂಜಾಲ್ ಬಂದಿ ಈಗ ಹೋಗ್ತೀನಂದ್ರೆ ಹೆಂಗ ಎರಡು ಮೂರ್ದ್ರೆ ಬಿಟ್ಟು ಹೋಗತ್ತ ನಾ ಎಲ್ಲ ಇರ್ಬೋದವ ಆದ್ರೆ ಅವ್ರು ಇರಂಗಿಲ್ಲ ಯಾಕಂದ್ರೆ ನಾವು ಬರೋದ ಬ್ಯಾರೆ ಕೆಲ್ಸಕ್ಕೆ ಬಂದೇವಿ ಬ್ಯಾರೆ ಕೆಲ್ಸ ಏನ ಈಗ ಏನ್ ನೀ ಕೆಲ್ಸ ಮಾಡತಿ ಅದ್ ಮುಗಿಸ್ಕೋ ಆ ಕಡೆ ಮನೆ ಕಡೆ ಬಾ ಮಾತಾಡ್ಬೇಕಂತಿ ಏನು ಮಾತಾಡಕತೆ ಇರ್ಲಿಲ್ಲ ನನ್ ಮುಂದೆ ಹೇಳಿಕಾಗ್ಲಿಕ್ಕಂದ್ರ ನಿಮ್ಮ ಅಪ್ಪ ಮುಂದ್ರೆ ಹೇಳ ಏನಿಲ್ಲ ಹೇಳವ ನಿಂದ ಸ್ವಲ್ಪ ಪರಿಸ್ಥಿತಿ ಕೆಟ್ಟದ ಅಂತದ್ರ ನಮ್ದೆಲ್ಲ ಹೇಳ್ಕೊತ್ ಕೊಡದ ಸೌಭಾಗ್ಯ ಯಾಕ ಹಂಗ ತಿಳ್ಕೊತೀವ ಪರಿಸ್ಥಿತಿ ಕೆಟ್ಟದಿರ್ತ ಸಾಯ್ದಿರ್ತೈತೇನ ಏನಾಗೈತಿ ಏನ್ ಸುದ್ದಿ ಹೇಳ ಹಿಂಗ ಸುಮ್ ಸುಮ್ನ ಕುಂದ್ರಾಗತ್ರ ನಾವೇನ್ ತಿಳ್ಕೊಳಕಿಲ್ಲ ತಿಳ್ಕೊಳ್ಳಿ ನೂರೆಂಟ ತರ ತಿಳ್ಕೊಳ್ಬೇಕೈತಿ ಏನ್ ಹೇಳ ನೀ ಏನ್ ಸನ್ನೇಕ ಅಲ್ಲಿಗೆ ಅತ್ತಿ ಮನೆ ನಡಕತ್ತಿ ಹೇಳುದು ಕೇಳುದು ಮಾಡ್ಬೇಕ ಅವ ನನ್ ಗೊತ್ತಿಲ್ಲಾರ್ದ ಇವ್ರು ಸಾಲ ಮಾಡ್ಕೊಂಡ್ ಕೂತಾರ ಸಾಲದವ್ರ ಮನಿ ತನ ಬರತ್ತಾರವ ಅದಕ್ಕ ನಿನ್ ಬಲ್ಲೆ ಏನ್ರ ಸ್ವಲ್ಪ ರೊಕ್ಕ ಹೊಂತಾವೇನ ಕೇಳಾಬಿಡ್ತೀನಿ ಸಾಲ ಸೌಭಾಗ್ಯ ಅವೇನ್ ಕುಡವಲ್ಲ ಆಡವಲ್ಲ ಸಾಲ ಎದ್ರ ಸಂಬಂಧ ಆಯ್ತ ಅವೇನ್ ಕುಡವಲ್ಲ ಆಡವಲ್ಲಪ್ಪ ಅವೇನ್ ದುಡ್ಯಾಂಗೂ ಇಲ್ಲ ಎಲ್ಲ ಆಳ್ಮೇಲೆ ಅಂದ್ರ ಹೆಂಗ್ ನಡೀತದಪ್ಪ ದುಡಿಬೇಕವ ಒಳ್ಮನಿ ಐತಂದ್ ಬಳಿಕ ದುಡಿಬೇಕ ಕುಂತುಂಡ್ರ ಹೆಂಗ್ ನಡೀತಿತ್ತವ ಎಟ್ಟಿದ್ರು ಸಾಲಂಗಿಲ್ಲ ನಿನ್ ಬಿಸಿನಾಲೆ ಬಂದೇವಿ ಏನ್ ಮಾಡ್ತಿರ್ ನೋಡ್ರವ ಏನ್ ಮಾಡಕ್ ಏನೈತಿವ ಈಗ ನಮ್ ನಮ್ ಎಲ್ಲಿರಿ ಪರಿಣಕಿ ನೀ ಏನ ನನ್ನ ಮಗಳದಿ ಹಳೆಯ ಅದಾನ ಹಳೆಯ ಕೊಟ್ರೆ ಏನಾಕೈತಿ ಊರಾಗ ಯಾರ ತೆಗ್ರ ಸಾಲ ಕೇಳ್ತೀನಿ ಕೊಡ್ತಾರ ಇನ್ ಮುಂದ್ರ ಸುದ್ದಿರಿ ಕುಂತುಂಡ್ರ ಏನೂ ಸಾಲೋದಿಲ್ಲ ಸ್ವಲ್ಪ ದುಡಿಯತ್ ಹೇಳ ಈಕಿದ್ ಮದುವೆ ಮಾಡಿ ಸಾಲನ ಇನ್ನು ತೀರವಲ್ದಾಗೈತಿ ಮತ್ ಯಾರ ಕಡೆ ಇಸ್ಕೊಡ್ತೀರಿ ಸಾಲ ಸಾಲ ಐತಂತ ಸಾಯುದ ಇರ್ತೈತೇನ ಸಂಸಾರ ಅಂದ್ ಬಿಳಕ ಸಾಲ ಸುಖ ದುಃಖ ಎಲ್ಲ ಇರೋದ ಯಾರ ತೆಗ್ರ ಕೇಳ್ತೇನೆ ಕೊಡ್ತಾರ ಮಿಕ್ಕಿದ ಕೇಂದ್ರ ಒಂದು ವ್ಯವಸ್ಥೆ ಮಾಡ್ತೀನಿ ತಗೋ ಅಲ್ವಾ
ಇಷ್ಟೆಲ್ಲಾ ಆದ್ರೂ ನಿನ್ನ ಗಂಡ ಒಂದ್ ಮಾತು ಹಿಂಗಂತ ನಮ್ಗೆ ಹೇಳ್ತಾ ಇರಲಿಲ್ಲ ಅಪ್ಪ. ನಿಮ್ ಮುಂದೆ ಹೆಂಗ್ ಹೇಳಿ ಅಂತೇಳಿ ಮುಜುಗರ ಪಡತಾರಪ್ಪ. ನನ್ ಜೀವ ತಿನ್ ಸಾಯಕತ್ತಾನ ಸೌಭಾಗ್ಯ. ಹಂಗ್ ಸಾಯ್ದದ ಮಾತಾಡ್ಬೇಡ, ನಾ ಎಲ್ಲಾರ ವ್ಯವಸ್ಥೆ ಮಾಡ್ತೀನಿ ತೋ. ಅಡಿಗೆ ಮಾಡ, ಏನಾರ ಉಂಡಾ ಇಲ್ಲಿವ ಅಡಿಗೆ ಮಾಡ. ನಾ ಇಬ್ರು ಅಡಿಗೆ ಮಾಡ್ತೀವಿ, ಆ ಅಶೋಕನ ಜೋಡಿ ಮಾತಾಡೋರು. ಇನ್ನ ಹಿಂದಿಂದ ರಗಡ್ ಸಾಲ ಐತಿ, ಅದನ್ನ ತೀರ್ಸೋದ್ ಆಗವಲ್ದು. ಸುಮ್ನ ಸಾಲ ಇಸ್ಕೊಡ್ತೀನಿ ಅಂತಂದಿರಿ. ಮಾತು ಕೊಟ್ಟಿನ ಬಳಕ ಮಾತಿಗೆ ತಪ್ಪಿ ನೋಡಿದಿರ್ತೈತೇನ? ಯಾರು ಸಾಲ ಕೊಡಕತ್ತಾ ಇರ್ಲಿಲ್ಲ, ಮೊದ್ಲೇ ತೀರ್ಸು, ಮುಂದ್ ಮಾತು ನೋಡೋಣ ಆಗತ್ತಾರ. ಈಗ ಹಣ ಅಶೋಕಗ ಒಪ್ಪಿಕೊಂಡ್ ಬಿಟ್ಟಿನಿ, ಎಲ್ಲರ ನಿಂಗ್ ಸಾಲ ಇಸ ಕೊಡ್ತೀನಿ ಅಂತ ಹೇಳಿ. ಯಾರು ಕೊಡ್ತಾರ ಅವಂಗೀಗ? ಏನ್ ಹೇಳ್ಯಾರ ಊರಿಗೆ ಕಳ್ಸೋದು? ಇನ್ನೇನ್ ಹೇಳುದು, ನಮಗೂ ರೊಕ್ಕ ಸಜ್ಜ ಆಗವಳ್ದು, ನೀನ ನೋಡ್ಕೋ ಅಂತ ಹೇಳ್ಬಿಡು. ನಮ್ ನಮ್ ಬಂದಾರ, ಅದು ಅಲ್ದ ಅವಂಗ ಮಗಳು ಕೊಟ್ಟಿವಿ. ಈಗ ನಮ್ ಕೈಲಿ ಆಗಲ್ಲಪ್ಪ ಅಂದ್ರೆ ಏನ್ ತಿಳ್ಕೊಳಕಿಲ್ಲ. ಕಷ್ಟ ಕಾಲಕ್ಕ ತಂದೆ ತಾಯಿಕಿತ ಹೆಚ್ಚಾಗಿ ನಮ್ ತಿಳ್ಕೊಂಡಾನ. ಅದು ಅಲ್ದ ಮಗಳನ್ ಬಾಳ ಚಂದ ನೋಡ್ಕೊಳಂತಾರ. ಯಾರು ಸಾಲ ಕೊಡ್ಲಿಕ್ಕೆ ಏನಾತು? ಇದ್ದ ಎರಡು ಎಕರೆ ಹೊಲ ಮಾರೋಣ, ಹೊಲ ಮಾರಿ ಅವ್ನ್ ಕೊಡೋಣ ರೊಕ್ಕ, ಹಳೆಯಂಕಿತ ಹೆಚ್ಚಿಗೈತೇನ? ಒಟ್ಟ ಅವ ನನ್ ಮಗಳು ಚಂದ ನೋಡ್ಕೊಂಡ್ರೆ ಸಾಕು, ನಿದ್ರಾಗಿನೂ ಬಾಯ್ ಹಾಕ್ಬೇಡ. ಇದ್ದ ಎರಡು ಎಕರೆ ಹೊಲ ಮಾರೋಣ, ಅವ್ನ್ ರೊಕ್ಕ ಕೊಡೋಣ, ಮಾತು ಉಳ್ಸೋಣ. ಹೊಲ ಮಾರ್ತಿರ, ಇನ್ನೊಬ್ಬ ಮಗಳು ಸಾಲಿ ಕಡೆಯಾಕತ್ತಾಳ, ಅಕ್ಕಿನ ಬಗ್ಗೆ ವಿಚಾರ ಮಾಡ್ರಿ. ಅಕ್ಕಿದ ಮುಂದ ಮದುವೆ ಐತಿ. ಮುಂದಿನ ಮಾತು ಮುಂದ, ಸಣ್ಣ ಮಗಳು ಮೆಟ್ಟಿಗೆ ಹಚ್ಚು ನಮ್ ಕೈಲಿ ಆಗ್ಲಿಕ್ಕಂದ್ರು ಹಳೆಯದವ ಮೆಟ್ಟಿಗೆ ಹಸ್ತಾನ, ಆ ನಂಬಿಕೆ ನನಗೈತಿ. ಈಗ ದೊಡ್ಡ ಮಗಳ ಸಂಸಾರ ಮಾಡಾಕತ್ತಾಳ, ಅಕ್ಕಿನ ಜೀವನದಾಗ ಏನೋ ಸ್ವಲ್ಪ ಕಮ್ಮಿ ಬಿದ್ದೈತಿ. ನಾವು ಕೊಟ್ಟು ನಡೆಸೋನು ನಮಗ್ರ ಯಾರದಾರ, ಗಂಡಸ್ ಮಕ್ಕಳದಾರ ಯಾರದಾರ, ಇದ್ದೀವ ಎರಡು ಹೆಣ್ಣು ಅವ್ಕೂರ್ನ ಗಂಡಸ್ ಮಕ್ಕಳಂಗ್ ಸಾಕಿವಿ, ಅವ್ಕೃ ಸಂಬಂಧ ಇಟ್ಟು ಬಡ್ದಾಡಿವಿ. ಏನ್ ಎರಡು ಎಕರೆ ಹೊಲ ಮಾರುಣ, ದೊಡ್ಡ ಮಗಳ ಚಂದ ಇದ್ರ ಸಣ್ಣ ಮಗಳ ಮುಂದೆ ಚಂದ ಇದ್ದೇ ಇರ್ತಾಳ. ಇದನ್ನೇನು ನೀ ಕಿರಿಕಿರಿ ಮಾಡಕ್ ಹೋಗ್ಬೇಡ, ಕೊಡ್ತೇವ ತಿಳಿ, ಮಾತು ಕೊಟ್ಟಿವಿ ಕೊಟ್ಟು ಕಳ್ಸೋಣ. ಎಂಥ ಗುಣ ಇವ್ರದು, ಎಂಥ ಮನಸ್ಸು ಇವ್ರದು. 20-30 ಎಕರೆ ಹೊಲ ನಂದಿದ್ರು ಮಾರು ಮನಸ್ಸು ನನಗೆ ಒಟ್ಟೆ ಬರಲಿಲ್ಲ. ಆದ್ರೆ ನನ್ನ ಸಾಲ ಸಂಬಂಧ, ಇದ್ದ ಎರಡು ಎಕರೆ ಹೊಲ ಮಾರಾಕತ್ತಾರಲ್ಲ, ಇಂಥವ್ರು ಸಿಗೋದು ನನ್ನ ಪುಣ್ಯ. ಬೇಡ, ಇವ್ರಿಗೆ ಸಾಲ ಕೇಳೋದು ಬೇಡ. ಇವ್ರು ನನ್ನ ಮಗನಕ್ಕಿಂತ ಹೆಚ್ಚು ಕಂಡಾರ, ಇವ್ರಿಗೆ ನಾ ಕಣ್ಣು ಹಾಕಿ ಇರ್ತೀನಿ. ಮಾವ ನೀ ಏನಂದಿಲ್ಲ, ನನ್ನ ಮಗಳನ್ನ ಚಂದ ಇಟ್ಟರೆ ಸಾಕಂತೇಳಿ, ಇನ್ನು ಮುಂದಕ್ಕಿನ ಒಂದು ಹೂವಿನಂಗೆ ನೋಡ್ಕೋತೀನಿ. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವ್ರಂತಾರ, ದೇವರ ರೂಪದಾಗ ಬಂದ ನೀ ನನ್ನ ಕಣ್ಣು ತರಿಸಿದ ಮಾವ, ನೀ ನನ್ನ ಕಣ್ಣು ತರಿಸಿದೆ. ಈಗ ನೀನು ವಿಚಾರ ಮಾಡು, ಮಗಳು ಅಳ್ಯ ನಮ್ ನೋಡಾಕ ನಮ್ ಮಾತಾಡ್ಸಕ್ ಬಂದಾರ, ಅವ್ರ ಮುಂದೆ ನಾವು ಹಿಂಗೆ ಮಾರಿ ಸಣ್ಣ ಮಾಡ್ಕೊಂಡು ನಗು ಇಲ್ಲಾರ ಕೂತೀವಿ ಅಂದ್ರೆ ಅವ್ರು ತೀರಾ ಒಳಗೆ ಬೀಳ್ತಾರ. ಏನ್ ಯಾಕೆ ಆಗಲ್ಲ, ಯಾಕೆ ದೇವ್ರ ಶಕ್ತಿ ಕೊಟ್ಟನು ದುಡಿದು ಬದುಕುನು. ಆದ್ರೆ ಈಗ ಹಳೆಯನ ಜೀವನದಾಗ ಕಮ್ಮಿ ಬಿದ್ದೈತಿ, ನಮ್ಮ ಹೊಲ ಮಾರುನು, ಹೊಲ ಮಾರಿ ಹಳೆಯನ ಜೀವನ ತಣ್ಣಗಿಡೋನು. ಇದ್ರಾಗ ನೀ ಅಡ್ಡ ಬಾಯಿ ಹಾಕೋಕೆ ಹೋಗ್ಬೇಡ, ಹುಡುಗಿ ಏನಾಕ ಹೋಗ್ಬೇಡ, ಮತ್ತು ಇದೆಲ್ಲ ಮಾತು ಸವಿತಾನ ಮುಂದೆ ಮಾತಾಡೋಕೆ ಹೋಗ್ಬೇಡ. ಅದು ಏನ ಕಲಿ ಹುಡುಗಿ ಏನಕ್ಕೆ ಅಂದ್ರೆ ವಿಚಾರ ತಲೆ ಹಾಕೊಳಾಗತೈತಿ. ಏನ ಆತಾಡ್ರಿ, ಎರಡು ಹೆಣ್ಮಕ್ಳು ಜೀವನ ದಂಡಿಗೆ. ಅಶೋಕ ನಿಮ್ಮ ರೊಕ್ಕ ಸಜ್ಜ ಮಾಡೇನಪ್ಪ, ಇನ್ನೊಂದ್ ಯಾರ್ದಿಂದಾಗ ನಿಂಗೆ ಇಟ್ಬೇಕಾಯ್ತು ರೊಕ್ಕ ಒಯ್ಯಾಕತ್ತ ರೊಕ್ಕ. ಒಮ್ಮೆ ಅಟ್ ರೊಕ್ಕ ಎಲ್ಲಿ ಸಜ್ಜ ಮಾಡಿದ್ರಿ? ಮೊದಲ ನಿಮ್ದ ಮೈ ತುಂಬಾ ಸಾಲ ಐತಿ ಅಶೋಕ. ನಿಮ್ಮ ಮಾವನ್ ರೊಕ್ಕ ಬರೋದವು, ಅವ ಇನ್ನೊಂದ್ ಯಾರ್ದಿಂದ ಬರ್ತವು, ಅವ ರೊಕ್ಕ ಒಯ್ಯಾಕತ್ತ. ಎಲ್ಲಿಯೂ ಬರ್ತಾವ್ರಿ ರೊಕ್ಕ, ಸುಮ್ಮ ಯಾಕೆ ಸುಳ್ಳು ಹೇಳಕತ್ತೀರಿ? ಹಿಂಗ್ಯಾಕೆ ಮಾತಾಡತ್ತೀರಿ? ನಮ್ಮ ಅಪ್ಪನ ರೊಕ್ಕ ಬರ್ತಾವಂದ ಬರೋಣ ಕೊಡ್ತೀನಿ ಅಂದಾರಲ್ಲ. ಸೌಭಾಗ್ಯ, ನಿಮ್ಮ ಅಪ್ಪನು ಯಾವ ರೊಕ್ಕ ಬರುದಿಲ್ಲ, ನನಗೆ ಮಾತು ಕೊಟ್ಟ ಸಂಬಂಧ ಎರಡು ಎಕರೆ ಹೊಲ ಮಾರಾಕತ್ತಾನ, ಹೊಲ ಮಾರಿ ನನಗೆ ರೊಕ್ಕ ಕೊಡ್ತಾನಂತ. ಸೌಭಾಗ್ಯ, ನಂದು 20-30 ಎಕರೆ ಹೊಲ ಇದ್ರೂ ನನಗೆ ಮಾರು ಮನಸ್ಸು ಇರಲಿಲ್ಲ, ಸಾಲ ಹೆಂಗೆ ತೀರಿಸೋದು ಗೊತ್ತಿರಲಿಲ್ಲ. ಆದ್ರೆ ನನ್ನ ಸಂಬಂಧ ನಿಮ್ಮಪ್ಪರು ಎರಡು ಎಕರೆ ಹೊಲ ಮಾರಾಕ ನಿಂತಾರೆ. ಇಂಥವ್ರ ಮಗಳ ಮದುವೆ ಆಗಿದ್ದು ನಂದು ಯಾವ ಜನ್ಮದ ಪುಣ್ಯನೇ ಏನು ಅವ ನಮಗ್ ಗೊತ್ತಿಲ್ಲಾರ್ದ, ಇಂಥದ್ದು ಯಾಕೆ ಮಾಡತ್ತಿರವ? ನಿಮ್ದು ತಂಗಿ ಜೀವನ ಹೆಂಗ? ದೇವ್ರದನವ ಮ್ಯಾಗ ಒಬ್ಬ ದೇವ್ರದನ, ಅವ್ನ ನಂಬಿ ನಾವು ಬದುಕಾಕತ್ತೀವಿ. ಇರಾಕ ನೀವಿಬ್ರ ಹೆಣ್ಮಕ್ಳ, ನೀವು ಚೆಂದಿದ್ರೆ ಸಾಕವ. ನೀವು ಯಾವ್ದು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಸೌಭಾಗ್ಯನ ಕಣ್ಣ ಕಣ್ಣಿಟ್ಟು ನೋಡ್ಕೋತೀನಿ, ಸವಿತಾನ ಮದುವೆ ಮಾಡೋ ಜವಾಬ್ದಾರಿ ನಾ ಹೊತ್ಕೋತೀನಿ. ಅವ ಜೀವನದಾಗ ಇಷ್ಟು ಕಷ್ಟ ಆಯ್ತತ್ತ ನಂಗೂ ಗೊತ್ತಿದ್ರಿಲ್ಲ, ನಂಗೇನೀಗ ಫೋನ್ ಬೇಡವ. ಸವಿತಾ ಈಗ ನಿನಗ ಮೊಬೈಲ್ ಬೇಡ, 10th ಮುಗಿಯ ನೀನು ಕಾಲೇಜ್ಗೆ ಹೋಗಿ ನೋಡು, ಅವಾಗ ನಿಮ್ಮ ಅಪ್ಪ ಅವ ಬ್ಯಾಡ ಅಂದ್ರು ನಾನು ನಿನಗೆ ಮೊಬೈಲ್ ಕೊಡಿಸ್ಕೊಡ್ತೀನಿ.
ಈಗ ಸ್ವಲ್ಪ ಓದು ಕಡೆ ಲಕ್ಷ್ಯ ಕೊಡವ. ಆಯ್ತಾಳ ಮಾವ, ನನಗೆ ನೀ ಫೋನ್ ಬೇಡ, ನಾ ಓದು ಕಡೆ ಲಕ್ಷ್ಯ ಕೊಡ್ತೇನೆ. ಸೈತಾ, ನಮ್ಮ ಸಲಗ ಅವ್ವ ಅಪ್ಪ ಬಾ ಹೈರಾಣಾಗ್ಯಾರ, ನೀ ಅವ್ರಿಗೆ ಕಿರಿಕಿರಿ ಮಾಡಕ್ ಹೋಗ್ಬೇಡ, ಓದು ಕಡೆ ಲಕ್ಷ್ಯ ಕೊಡು, ಜಗಳ ತೆಗಿಬೇಡ, ಊಟ ಬಿಟ್ಟು ಕೂಡ್ಬೇಡ, ಚಂದ ಕಲಿ. ಅತ್ತೆಯವ್ರೆ, ಮಾಮನ ಮುಂದೆ ಮಾತಾಡಕ್ಕೆ ನನಗೇನು ಆಗುದಿಲ್ರಿ, ನೀವು ಸ್ವಲ್ಪ ಮಾತಾಡ್ರಿ. ಮುಂದಿನ ವರ್ಷ ಬರೋದಕ್ಕೆ ನನ್ನ ಸಾಲ ಎಲ್ಲ ನಾನು ಚುಕ್ತ ಮಾಡ್ಕೊಂಡ ಸವಿತಾನ ಮದುವೆ ಮಾಡುವಷ್ಟು ಖರ್ಚಲ್ಲ ನಾನೇ ನೋಡ್ಕೋತೀನಿ. ಅದೇನು ದಾಡಪ್ಪ, ನಮ್ಮ ಸೌಭಾಗ್ಯ ಚೆಂದ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅತ್ತೆಯವ್ರೆ, ಬರೀ ಮಾತನ್ನ ಹೇಳಿದ್ರೆ ಕಮ್ಮಿ ಅನಿಸುತ್ತೀರಿ, ಇನ್ನು ಮುಂದೆ ಸೌಭಾಗ್ಯನೇ ಹೆಂಗೆ ನೋಡ್ಕೋತಂತೆ ನೀವೇ ನೋಡ್ರಿ. ನಾವೇನು ಬರೋಣ್ರಿ? ರೀ ಅಪ್ಪಗೆ ಹೇಳಾರ್ದೆ ಹೋಗೋದಿರ್ತದೇನು, ಊರಿಗೆ ಹೊಂಟೇವಿ, ಅಪ್ಪಗೆ ಹೇಳೇ ಹೋಗಂಬರ್ರಿ. ನೀ ಹೇಳಿ ಬಾ, ನಾ ಇಲ್ಲೇ ಇರ್ತೀನಿ. ಸರಿತಾ ಹೋಗಂಬಾರ. ಇವರೆಲ್ಲ ಹಿಂಗೆ ಮಾತಾಡಿದೆಲ್ಲ ಅಪ್ಪನ ಮುಂದೆ ಹೇಳಿದೆ, ಅಪ್ಪ ಕಣ್ಣೀರೇ ತೆಗೆದ. ಅಪ್ಪನ ಮುಂದೆ ಹೇಳಿ ನೀನು ಹೋಗಿ ಬರ್ತೇವೆ ಅಂತ ನಾ ಹೋಗಿ ಬರಲೇ? ಏನು ಮಾತಾಡಬೇಕು ಗೊತ್ತಾಗವಳಿಗಿದ್ದವ. ಇರು, ಬುತ್ತಿ ಮಾಡ್ತೀನಿ, ಬುತ್ತಿ ಕಟ್ಕೊಂಡೋಗಂತ. ಹಾಂ, ಬುತ್ತಿ ಹಾಕವ, ಹೊಟ್ಟೆ ತುಂಬಂಗಾಗೈತಿ. ನೀವು ಮೂರು ಮಂದಿಗೆ ಚೆಂದಿದೆ, ಬರೀ ದಗ್ದ ದಗ್ದ ಅಂತ ಹೇಳಿ ಬಡ್ಕೋಬೇಡ್ರಿ. ದಗ್ದ ಮಾಡ್ಲಿಕ್ಕೆ ಅಂದರೆ ಹೆಂಗವ, ನಿನ್ನ ಜೀವನ ದಣಿಗತ್ತಿತ್ತಾನೆ, ಇನ್ನು ಇಕೋಬೇಕದಳಲ್ಲ. ಸಹಿತಾ, ಸಾಲಿಗೆ ಭಾಳ ಖರ್ಚು ಮಾಡಿಸ್ಬೇಡ, ಇದ್ದಟ್ರಾಗ ಓದು, ಮುಂದೆ ಬಾ. ಆಯ್ತಕ್ಕ, ಇಷ್ಟು ದಿನ ನಾ ಗೊತ್ತಾಗ್ಲಾರಿ ಅವ್ವ ಅಪ್ಪಗ ಬಾ ತ್ರಾಸ ಮಾಡೀನಿ, ಇನ್ನು ನಂಗೆ ಮಾಡೋದಿಲ್ಲ. ಅವ್ವ, ಮಾತಾಡ್ಕೋತಿದ್ರೆ ಮಾತಾಡ್ಕೋತೀನಿ ಅಂದ್ರೆ ಬೇಕೇ ಅನ್ನಿಸ್ತದ, ನಾ ಹೋಗಿ ಬರ್ತೀನವ.